नमस्ते प्रिय विद्यार्थिगळे, तम्मेल्लरिगू कन्नड तरगतिगे स्वागत। ई दिन प्रथम भाषे कन्नडद 10ನೇ तरगतिय पद्य पाठ 4 कौरवेंद्रन कोंदे नीनु एंब पाठवन्नु भाग 2ರಲ್ಲಿ अभ्यास माडोण। पद्य कौरवेंद्रन कोंदे नीनु रचिसिदवरु कुमार व्यास। चरण वंदु इन तनूजन कूडे मयुदुन तनद सरसव नेसगी रथदोळु दनुजरिपु बरसेळेदु कुळ्ळिरिसिदनु पीठदली एनगे निम्मडिगळली सम सेवनेये देवा मुरारी अंजुवे नेनलु तोड़े सोंकिनली सारिदु शौरी इंतेंदा। कौरवा नोडने नडेदा संधिया मातु कैगूडदे इद्दागा श्रीकृष्ण रथदली तिरुगी होरटा। आगा कर्णननु तन्नोंदिगे स्वल्प दूर बरुवंते आह्वान माडिदा। सूर्यपुत्रनाद कर्णनोंदिगे मैदुनरोडने आडुवा विनोदवन्नु आचरिसुत्ता श्रीकृष्णनु कर्णननु हत्तिरक्के एळेदु आसनदल्लि कूरिसिदनु। आग कर्णनु स्वामी निम्मोडने ननगे समान स्थानवे कृष्ण ननगे भयवागुत्तिदे एंदनु। आग कृष्णनु कर्णन तोड़ेगळिगे तागुवंते कुळितु हीगे हेळिदनु। चरण एरडु भेदविल्लले कर्ण निम्मळु यादवरु कौरवरोळगे संवादिसुवड अन्वयक्के मोदलेरडिल्ल निन्नाणे मेदिनीपति नीनु चित्तदोळादुदु अरिविल्ल एनुत दानवसूदननु रविसुतन किवियलि बित्तिदनु भयव। ಕರ್ಣ ಯಾದವರು ಕೌರವರು ಮತ್ತು ನಿಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಹಾಗೆ ಹೇಳುವುದಾದರೆ ವಂಶಗಳಲ್ಲಿ ಮೇಲು ಕೀಳು ಎನ್ನುವುದೇ ಇಲ್ಲ, ನಿನ್ನಾಣೆಯಾಗಿಯೂ ನೀನೇ ಈ ಭೂಮಿಗೆ ಒಡೆಯ, ಆ ವಿಚಾರ ನಿನಗೆ ತಿಳಿದಿಲ್ಲ ಎಂದು ರಾಕ್ಷಸರ ವೈರಿಯಾದ ಶ್ರೀಕೃಷ್ಣನು ಕರ್ಣನಲ್ಲಿ ಭೀತಿಯ ಬೀಜವನ್ನು ನೆಟ್ಟನು। ಚರಣ 3 ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಫಲ್ಗುಣನು ನಾಲ್ಕನೆಯ ಲೈದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲೊಂದು ಮಂತ್ರದೊಳು ಇಬ್ಬರು ಉದಿಸಿದರು। ದೂರ್ವಾಸ ಮಹರ್ಷಿಗಳಿಂದ ಕುಂತಿಯು 5 ಮಂತ್ರಗಳನ್ನು ಪಡೆದಳು, ಅದರಿಂದ ಮೊದಲನೆಯವನಾಗಿ ನೀನು ಜನಿಸಿದೆ। ನೀನಾದ ಮೇಲೆ ಯುಧಿಷ್ಠಿರ ಅಂದರೆ ಧರ್ಮರಾಯ, ಮೂರನೆಯವನಾಗಿ ಭೀಮಸೇನ, ನಾಲ್ಕನೆಯವನಾಗಿ ಫಲ್ಗುಣ ಅಂದರೆ ಅರ್ಜುನನು ಜನಿಸಿದರು। ಅನಂತರ ಒಂದೇ ಮಂತ್ರದಿಂದ ಮಾದ್ರಿಯಲ್ಲಿ ಇಬ್ಬರು ನಕುಲ ಸಹದೇವ ಹುಟ್ಟಿದರು। ಚರಣ 4 ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರ ವೆರಡು ಸಂತತಿ ಎನಿಸಲ್ಲಲ್ಲದೆ ನೀನು ದುರ್ಯೋಧನನ ಬಾಯಿ ದಂಬುಲಕ್ಕೆ ಕೈಯಾನುವರೆ ಹೇಳೆಂದ। ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುತ್ತೇನೆ, ಆಗ ಪಾಂಡವರ ಒಡೆಯನು ಕೌರವರ ಒಡೆಯನು ನಿನ್ನ ಪೀಠವನ್ನು ಸೇವಿಸುತ್ತಾರೆ, ಈ ಎರಡು ವಂಶದವರು
ನಿನ್ನ ಸೇವಕರಾಗುತ್ತಾರೆ. ಇದನ್ನು ಒಪ್ಪಿಕೊಳ್ಳದೆ ನೀನು ದುರ್ಯೋಧನನ ಎಂಜಲಿಗೆ ಕೈಚಾಚುವುದು ಸರಿಯೇ ಹೇಳು ಎಂದನು. ಚರಣ 5. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡೋತನಯರ ಗಡಣ, ಬಿದಿರಲಿ ಮಾದ್ರ ಮಾಘದ ಯಾದವಾದಿಗಳು, ನಡುವೆ ನೀನೋಲಗದೊಳಪ್ಪುವ ಕಡು ವಿಲಾಸವ ಬಿಸುಟು, ಕುರುಪತಿ ನುಡಿಸಿ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ. ಎಡಭಾಗದಲ್ಲಿ ಕೌರವರ ಸಮೂಹ, ಬಲಭಾಗದಲ್ಲಿ ಪಾಂಡವರ ಗುಂಪು, ಮುಂಭಾಗದಲ್ಲಿ ಮಾದ್ರರು ಮಾಘದರು ಯಾದವರು ಮುಂತಾದವರು, ಇವರ ನಡುವೆ ನೀನು ರಾಜಸಭೆಯಲ್ಲಿ ಶೋಭಿಸುವ ಮಹಾವೈಭವದಲ್ಲಿ ಇರುವುದನ್ನು ಬಿಟ್ಟು ದುರ್ಯೋಧನ ಕರೆದಾಗ ಸ್ವಾಮಿ ತಮ್ಮ ಅನುಗ್ರಹ ಎಂದು ಹೇಳುವುದು ನಿನಗೆ ಕಷ್ಟಕರವಲ್ಲವೇ ಎಂದು ಕೃಷ್ಣನು ಕರ್ಣನನ್ನು ಕೇಳಿದನು. And do subscribe. From Gnanajyoti team, alone we can do so little, together we can do so much. For further information, kindly visit our website, that is www.gnanajyoti.in.